हेलो एवरीवन, दिस इज जाफर टेक कन्नड सत्य माहिति गागि। स्नेहितरे नम्म चानल गे स्वागत। स्नेहितरे फोनपे दल्लि मत्तोंदु होस अपडेट बंदिदे, यूपीआई गे संबंधपट्टंत अपडेट। अदु एनु, अदरिंद नमगे एनु लाभ, अदन्न नावु याव रीति आक्टिवेट माड्कोबेकु, मत्तु याव याव बैंक गळिगे इदु संबंधपडुत्ते, ई एल्ल विषयगळन्न इवत्तु चर्चे माडोण। ಹಾಗೆ ನಮ್ಮ ಚಾನೆಲ್ಗೆ ಮೊಟ್ಟ ಮೊದಲು ಬಂದಿದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಇರುವಂತಹ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ। ಸ್ನೇಹಿತರೆ ಫೋನ್ಪೇದಲ್ಲಿ ನಾನು ಇಲ್ಲಿ ತೋರಿಸ್ತೀನಿ ನೋಡಿ, ನನ್ನ ಫೋನ್ ಸ್ಕ್ರೀನಲ್ಲಿ ನೀವು ಈ ಒಂದು ಫೀಚರ್ನ ನೀವು ಮೊದಲು ಇದರ ಒಂದು ಈ ಫೀಚರ್ನ ನಿಮ್ಮ ಫೋನಲ್ಲಿ ತೋರಿಸಬೇಕು ಅಂದರೆ ನೀವು ಮೊಟ್ಟ ಮೊದಲು ಪ್ಲೇ ಸ್ಟೋರ್ಗೆ ಹೋಗಿ ನಿಮ್ಮ ಫೋನ್ಪೇನ ಅಪ್ಡೇಟ್ ಮಾಡಬೇಕು। ಅಪ್ಡೇಟ್ ಮಾಡದೇ ಇದ್ದರೆ ಯಾವುದೇ ಕಾರಣಕ್ಕೂ ಇದು ತೋರಿಸೋದಿಲ್ಲ। ನೋಡಿ ನನ್ನ ಫೋನಲ್ಲಿ ಕೂಡ ನಾನು ಅಪ್ಡೇಟ್ ಮಾಡಿದ್ದೀನಿ। ಅಪ್ಡೇಟ್ ಮಾಡಿದ ತಕ್ಷಣ ಇಲ್ಲಿ ನೋಡಬಹುದು ಲಿಂಕ್ ರೂಪೇ ಕ್ರೆಡಿಟ್ ಕಾರ್ಡ್ಸ್ ಅಂಡ್ ಯುಪಿಐ ಅಂತ ಇಲ್ಲಿ ಈ ರೀತಿ ನೋಟಿಫಿಕೇಶನ್ ಬರ್ತಾ ಇದೆ। ಅಪ್ಡೇಟ್ ಮಾಡದೇ ಇದ್ರೆ ಇದು ಯಾವುದೇ ಕಾರಣಕ್ಕೂ ಬರ್ತಿರಲಿಲ್ಲ। ಇಲ್ಲಿ ನೇರವಾಗಿ ನೀವು ಆಡ್ ನೌ ಅಂತ ಕ್ಲಿಕ್ ಮಾಡಿಬಿಟ್ಟು ಕೂಡ ನೀವು ಆ ಒಂದು ಪೇಜ್ ಗೆ ಹೋಗಬಹುದು। ಇಲ್ಲಿ ಇಲ್ಲವಾದಲ್ಲಿ ಇಲ್ಲಿ ನೋಡಿ, ಇಲ್ಲಿ ಪ್ರೊಫೈಲ್ ನ ಒಂದು ಫೋಟೋ ಕಾಣುತ್ತೆ, ಅದರ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಸ್ವಲ್ಪ ಕೆಳಗಡೆ ಬಂದ್ರೆ ಇಲ್ಲಿ ನಿಮ್ಮ ರೂಪೇ ಕ್ರೆಡಿಟ್ ಕಾರ್ಡ್ ಗಳನ್ನು ಯುಪಿಐ ನೊಂದಿಗೆ ಲಿಂಕ್ ಮಾಡ್ಕೋಬಹುದು। ಅಂದ್ರೆ ಇದರಿಂದ ನಮಗೆ ಏನು ಲಾಭ ಅಂದ್ರೆ, ನಾವು ಎಲ್ಲಾದರೂ ಒಂದು ಆನ್ಲೈನ್ ಶಾಪಿಂಗ್ ಇರಬಹುದು ಅಥವಾ ಆಫ್ಲೈನ್ ಶಾಪಿಂಗ್ ಇರಬಹುದು, ಎಲ್ಲಾದರೂ ಸ್ಕ್ಯಾನ್ ಪೇ ಮಾಡ್ತಿರಬೇಕಾದ್ರೆ ನಾವು ಕ್ರೆಡಿಟ್ ಕಾರ್ಡ್ ಮೂಲಕ ನಾವು ಬಿಲ್ ಅನ್ನ ಪೇಮೆಂಟ್ ಮಾಡಬೇಕು ಅಂದ್ರೆ ಅಲ್ಲಿ ನಮ್ಮ ಕ್ರೆಡಿಟ್ ಕಾರ್ಡ್ ಡೀಟೇಲ್ಸ್ ನೆಲ್ಲ ಹಾಕಬೇಕಾಗಿತ್ತು, ಸಿವಿವಿ ನಂಬರ್, ಕಾರ್ಡ್ ನಂಬರ್ ಇದೆಲ್ಲ ಈ ರೀತಿ ಎಲ್ಲವನ್ನೂ ಕೂಡ ಹಾಕಬೇಕಾಗಿತ್ತು। ಆದ್ರೆ ಇಲ್ಲಿ ಯುಪಿಐ ನೊಂದಿಗೆ ಲಿಂಕ್ ಮಾಡ್ಕೊಂಡ್ರೆ ಯುಪಿಐ ಪಿನ್ ಕೇವಲ ನಾವು ಈಗ ಬ್ಯಾಂಕ್ ಅಕೌಂಟ್ ನಿಂದ ಯಾವ ರೀತಿ ಪೇ ಮಾಡ್ತೀವಿ ಅದೇ ರೀತಿ ಕೇವಲ ಯುಪಿಐ ಪಿನ್ ಮಾತ್ರ ಹಾಕಿಬಿಟ್ಟು ನಾವು ಅಲ್ಲಿ ಪೇಮೆಂಟ್ ಅನ್ನು ಮಾಡಬಹುದು। ಇಲ್ಲಿ ನೋಡಿ, ಇಲ್ಲಿ ಬಂದಿದೆ ನೋಡಿ ಲಿಂಕ್ ರೂಪೇ ಕ್ರೆಡಿಟ್ ಕಾರ್ಡ್ಸ್ ಆನ್ ಯುಪಿಐ ಅಂತ ಇಲ್ಲಿ ಹೊಸ ಒಂದು ನ್ಯೂ ಅಂತ ಇಲ್ಲಿ ಮುಂದೆ ಕೊಟ್ಟಿದ್ದಾರೆ, ಇದ್ರ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ। ಮಾಡಿದ ತಕ್ಷಣ ಇಲ್ಲಿ ನೋಡಿ ಯಾವ ರೀತಿ ಇದು ನಮ್ಮ ಫೋನ್ ನಂಬರ್ನು ಕೂಡ ಇಲ್ಲಿ ತೋರಿಸ್ತಾ ಇದೆ, ಇಲ್ಲಿ ಇಷ್ಟು ಬ್ಯಾಂಕ್ಗಳಲ್ಲಿ ಈಗ ಬಂದಿದೆ ಅಂತ ತೋರಿಸ್ತಾ ಇದೆ, ಇನ್ನೂ ಒಂದೆರಡು ಬ್ಯಾಂಕ್ಗಳು ಇಲ್ಲಿ ಒಂದು ಬಂದಿಲ್ಲ, ಆದಷ್ಟು ಬೇಗ ಬರಬಹುದು। ನೋಡಿ ಕೆನರಾ ಬ್ಯಾಂಕ್ ಇದೆ, HDFC ಕ್ರೆಡಿಟ್ ಕಾರ್ಡ್ ಇದೆ, ಇಂಡಿಯನ್ ಬ್ಯಾಂಕ್ ಕ್ರೆಡಿಟ್ ಕಾರ್ಡ್ ಇದೆ, ಪಂಜಾಬ್ ನ್ಯಾಷನಲ್ ಬ್ಯಾಂಕು, ನಂತರದಲ್ಲಿ ಯೂನಿಯನ್ ಬ್ಯಾಂಕ್ ಕ್ರೆಡಿಟ್ ಕಾರ್ಡ್ಗಳು ನಿಮ್ಮ ಹತ್ರ ಇದ್ರೆ ನೀವು ಕ್ರೆಡಿಟ್ ಕಾರ್ಡ್ಗಳನ್ನ ಯುಪಿಐ ನೊಂದಿಗೆ ಈಸಿಯಾಗಿ ಲಿಂಕ್ ಮಾಡ್ಕೋಬಹುದು। ಯಾವ ರೀತಿ ಮಾಡ್ಕೋಬಹುದು ಅಂತ ಇಲ್ಲಿ ಹೇಳ್ತೀನಿ ನೋಡಿ, ಇಲ್ಲಿ ಯೂನಿಯನ್ ಬ್ಯಾಂಕ್ನ ಒಂದು ಕ್ರೆಡಿಟ್ ಕಾರ್ಡ್ ನಿಮ್ಮ ಹತ್ರ ಇದ್ರೆ ಈಗ ಯೂನಿಯನ್ ಬ್ಯಾಂಕ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು। ಇಲ್ಲಿಂದ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮ್ಮ ಒಂದು ಕಾರ್ಡ್ ಡೀಟೇಲ್ಸ್ ಹಾಗೂ ನಿಮಗೆ ಒಂದು OTP ಅದೆಲ್ಲ ಬಂದು ವೆರಿಫೈ ಆಗಬಹುದು। ನನ್ನ ಹತ್ರ ಈಗ ಯಾವುದೇ ಬ್ಯಾಂಕ್ ಕ್ರೆಡಿಟ್ ಕಾರ್ಡ್ ಇಲ್ಲ, ಇಲ್ಲಿ ತೋರಿಸಿರುವಂತ ಬ್ಯಾಂಕ್ನ ಕ್ರೆಡಿಟ್ ಕಾರ್ಡ್ ಇಲ್ಲ, ಅದಕ್ಕಾಗಿ ನನಗೆ ಇದು ತೋರಿಸೋದಕ್ಕೆ ಆಗ್ತಾ ಇಲ್ಲ। ಇಲ್ಲಿ ನಿಮ್ಮ ಒಂದು UPI ಪಿನ್ ಯಾವ ರೀತಿ ನೀವು ಬ್ಯಾಂಕ್ UPI ನಲ್ಲಿ ಬ್ಯಾಂಕ್ ಅಕೌಂಟ್ನ ಯಾವ ರೀತಿ ಆ್ಯಡ್ ಮಾಡ್ತೀರಾ, ಸೇಮ್ ಟು ಸೇಮ್ ಅದೇ ರೀತಿ ಪ್ರೊಸೆಸ್ ಇರುತ್ತೆ। ನೀವು ಆ್ಯಡ್ ಮಾಡಿಕೊಂಡು ಅಲ್ಲಿ ನೀವು ಎಲ್ಲಾದರೂ ಪೇಮೆಂಟ್ ಮಾಡ್ತಿರ್ಬೇಕಾದ್ರೆ ಅದನ್ನು ಕೂಡ ಇಲ್ಲಿ ಹೇಳ್ತೀನಿ ನೋಡಿ, ನೀವು ಪೇಮೆಂಟನ್ನು ಮಾಡ್ತಿರ್ಬೇಕಾದ್ರೆ ಸ್ಕ್ಯಾನ್ ಪೇ ಮಾಡ್ತಿರ್ಬೇಕಾದ್ರೆ ಅಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟ್ನೊಂದಿಗೆ ಇದು ಕೂಡ ನಿಮ್ಮ ಒಂದು UPI ಅಲ್ಲ ಸಾರಿ ಕ್ರೆಡಿಟ್ ಕಾರ್ಡ್ ಕೂಡ ಅಲ್ಲಿ ತೋರಿಸುತ್ತೆ। ಅಂದರೆ ನಾವು ಎಲ್ಲಾದರೂ ಸ್ಕ್ಯಾನ್ ಪೇ ಮಾಡ್ತಿರ್ಬೇಕಾದ್ರೆ ಇಲ್ಲಿ ನೋಡಿ ತೋರಿಸ್ತೀನಿ, ಈ ರೀತಿ ನೀವು ಸ್ಕ್ಯಾನ್ ಪೇ ಮಾಡ್ತಿರ್ಬೇಕಾದ್ರೆ ಇಲ್ಲಿ ನೋಡಿ ಬ್ಯಾಂಕ್ ಅಕೌಂಟ್ನೊಂದಿಗೆ ಇಲ್ಲಿ ನಿಮ್ಮ ಕ್ರೆಡಿಟ್ ಕಾರ್ಡ್ ಕೂಡ ಶೋ ಆಗುತ್ತೆ। ಕ್ರೆಡಿಟ್ ಕಾರ್ಡ್ನ ಈ ರೀತಿ ಸೆಲೆಕ್ಟ್ ಮಾಡಿಕೊಂಡು ಇದೇ ಕ್ರೆಡಿಟ್ ಕಾರ್ಡ್ ಅಂದ್ಕೊಳ್ಳಿ, ಈ ರೀತಿ ಕ್ರೆಡಿಟ್ ಕಾರ್ಡ್ನ ಸೆಲೆಕ್ಟ್ ಮಾಡಿಕೊಂಡು ನೀವು ಪೇಮೆಂಟನ್ನು ಮಾಡಬಹುದು। ಈ ರೀತಿ ಒಂದು ಹೊಸ ಫೀಚರ್ ಬಂದಿದೆ, ಇದು Paytm ನಲ್ಲಿ ಕೂಡ ಇದೆ ಸ್ನೇಹಿತರೆ, ಇದ್ರ ಬಗ್ಗೆ ನಾನು ಹೇಳಿರಲಿಲ್ಲ, Paytm ನಲ್ಲಿ ಕೂಡ ಈ ಫೀಚರ್ ಇದೆ। ಒಂದು ಈ ರೀತಿ ಈ ಒಂದು ಫೀಚರ್ನ ನೀವು ಈಸಿಯಾಗಿ ಯೂಸ್ ಮಾಡ್ಕೋಬಹುದು। ಹಾಗೆ ಸ್ನೇಹಿತರೆ ಕೊಟ್ಟರು ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ, ಶೈಲಿ ಉತ್ತಮ ಅಂತ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ। ಹಾಗೆ ಇದ್ರ ಬಗ್ಗೆ ಏನಾದ್ರು ಸಮಸ್ಯೆಗಳು ಡೌಟ್ಗಳಿದ್ರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ। ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ರೀತಿ ಮುಂದೆ ಬರ್ತೀವಿ, ಅಲ್ಲಿವರೆಗೂ